ಅದನ್ನೇ ಯೆರೆಮೀಯನ ಗ್ರಂಥ 11ನೇ ಅಧ್ಯಾಯದಲ್ಲಿ 11 ಅಧ್ಯಾಯದಿಂದ 15 ಅಧ್ಯಾಯಗಳು ನಾವು ಓದಿಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ 11 ಅಧ್ಯಾಯ. ಗೌರವ ಸಿಸ್ಟರ್ ಓದ್ತೀರ ಸಿಸ್ಟರ್? ಓಕೆ ಬ್ರದರ್, ಓಕೆ ಸರ್, ಓದ್ರಿ ಸರ್. ಪೂರ್ತಿನ ಬ್ರದರ್. ಪೂರ್ತಿನೇ ಓದ್ರಿ, ಯಾಕಂದ್ರೆ ನಮ್ಮ ಸಿಸ್ಟರ್ಸ್ ಯಾಕೆ ಕಡಿಮೆ ಇದಾರೆ, ಬೆಲ್ಲ ಜನ ಬಂದ್ರೆ ಮೇ ಬೇಕಾದ್ರೆ ಕೊಡೋಣ ಅದು ಮುಂದೆ, ಅದು ಕಂಪ್ಲೀಟ್ ಮಾಡಿ. ಓಕೆ ಬ್ರದರ್. ಯಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ. ಈ ನಿಬಂಧನ ವಚನಗಳನ್ನು ಕೇಳಿ ಯಹೂದ್ಯರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ. ಕಬ್ಬಿಣ ಕರಗಿಸುವ ಕುಲಿಮೆಯೋ ಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತುಗಳನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ನನ್ನ ಪ್ರಜೆಗಳಾಗುವಿರಿ. ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದ್ದಾನಷ್ಟೇ. ಆ ನನ್ನ ಮಾತು ಈಗ ಕೈಗೊಂಡಿದೆ. ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಸ್ರಾಯೇಲರ ದೇವರಾದ ಯಹೋವನು ನುಡಿಯುತ್ತಾನೆಂದು ಸಾರಬೇಕು. ಆಗ ನಾನು ಅಪ್ಪಣೆಯಂತಾಗಲಿ ಯಹೋವನೇ ಎಂದು ಉತ್ತರ ಕೊಟ್ಟೆನು. ಯಹೋವನು ನನಗೆ ಹೀಗೆ ಹೇಳಿದನು, ಯಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಈ ಮಾತುಗಳನ್ನೆಲ್ಲ ಸಾರು. ಈ ನಿಬಂಧನ ವಾಕ್ಯಗಳನ್ನೆಲ್ಲ ಕೇಳಿ ಕೈಗೊಳ್ಳಿರಿ. ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾರಭ್ಯ ಹಿಂದಿನವರೆಗೂ ನಾನು ಅವರಿಗೆ ನನ್ನ ಮಾತನ್ನು ಕೇಳಿರಿ ಎಂದು ಸಾವಕಾಶ ಮಾಡದೆ ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದೇನಷ್ಟೇ. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ. ಪ್ರತಿಯೊಬ್ಬನೂ ತನ್ನ ತನ್ನ ದುಷ್ಟ ಹೃದಯದ ಹಠಕ್ಕೆ ತಕ್ಕ ಹಾಗೆ ನಡೆದನು. ಆದ ಕಾರಣ ಕೈಗೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರೂ ಅವರು ಕೈಗೊಳ್ಳದ ಈ ನಿಬಂಧನೆಯ ಶಾಪಗಳನ್ನೆಲ್ಲ ಅವರ ಮೇಲೆ ಬರಮಾಡಿದೆನು. ಯಹೂದದ ದ್ರೋಹದ ನಿಮಿತ್ತ ಅನಿವಾರ್ಯವಾದ ಕೇಡು ಸಂಭವಿಸುವುದು. ಯಹೋವನು ನನಗೆ ಹೀಗೆ ಹೇಳಿದನು, ಯಹೂದ್ಯರಲ್ಲಿಯೂ ಯೆರೂಸಲೇಮಿನ ನಿವಾಸಿಗಳಲ್ಲಿಯೂ ಒಳಸಂಚು ಕಂಡು ಬಂದಿದೆ. ನನ್ನ ಮಾತುಗಳನ್ನು ಕೇಳಲಲ್ಲದಿದ್ದ ತಮ್ಮ ಮೂಲ ಪಿತೃಗಳ ದುಷ್ಕೃತ್ಯಗಳ ಕಡೆಗೆ ತಿರುಗಿಕೊಂಡು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿದ್ದಾರೆ. ಇಸ್ರಾಯೇಲ್ ವಂಶದವರು, ಯಹೂದ ವಂಶದವರು ನಾನು ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿದ್ದಾರೆ. ಆದ ಕಾರಣ ಯಹೋವನೆಂಬ ನಾನು ಹೀಗೆನ್ನುತ್ತೇನೆ, ಈಗೋ ಅವರು ತಪ್ಪಿಸಿಕೊಳ್ಳಲಾರದ ಕೇಡನ್ನು ಅವರ ಮೇಲೆ ಬರಮಾಡುವೆನು. ನನಗೆ ಮೊರೆಯಿಟ್ಟರೂ ಕೇಳೆನು. ಆಗ ಯಹೂದದ ಪಟ್ಟಣಗಳವರು, ಯೆರೂಸಲೇಮಿನ ನಿವಾಸಿಗಳು ಯಾವ ದೇವತೆಗಳಿಗೆ ಹೋಮ ಮಾಡಿದರೂ ಅವುಗಳನ್ನು ಮರೆಹೊಕ್ಕು ಕೂಗಿಕೊಳ್ಳುವರು. ಆದರೆ ಅಂಥ ಕೇಡಿನ ಕಾಲದಲ್ಲಿ ಅವುಗಳಿಂದ ಅವರಿಗೆ ಎಷ್ಟು ಮಾತ್ರವೂ ರಕ್ಷಣೆಯಾಗುವುದಿಲ್ಲ. ಯಹೂದದವರೇ, ನಿಮ್ಮ ಪಟ್ಟಣಗಳಷ್ಟು, ನಿಮ್ಮ ದೇವರುಗಳು ಅಷ್ಟು, ಯೆರೂಸಲೇಮಿನ ಬೀದಿಗಳಷ್ಟು ತುಚ್ಛ ದೇವತೆಗಳಾದ ಬಾಳನಿಗೆ ಹೋಮ ಮಾಡುವುದಕ್ಕಾಗಿ ನೀವು ಮಾಡಿಕೊಂಡಿರುವ ಬಲಿಪೀಠಗಳು ಅಷ್ಟು. ಆದ ಕಾರಣ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆಯಿಡಬೇಡ, ಪ್ರಾರ್ಥಿಸಲು ಬೇಡ. ಅವರು ತಮ್ಮ ಕೇಡಿನ ನಿಮಿತ್ತ ನನಗೆ ಮೊರೆಯಿಡುವಾಗ ನಾನು ಕೇಳೆನು. ನನ್ನ ಆಪ್ತ ಜನವು ನನ್ನ ಮನೆಯಲ್ಲಿ ಅಸಹ್ಯ ಕಾರ್ಯವನ್ನು ಮಾಡಿದ್ದೇಕೆ? ವ್ರತಗಳು ಮೀಸಲಿನ ಮಾಂಸವು ನಿನ್ನ ದುಷ್ಟತನವನ್ನು ಪರಿಹರಿಸಯವೇ? ಇಂಥವುಗಳ ಮೂಲಕ ತಪ್ಪಿಸಿಕೊಂಡೀಯ. ಯಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಅಚ್ಚನೆಯ ಓಲಿವ ಮರವೆಂದು ಹೆಸರಿಟ್ಟಿದ್ದನು. ಆ ಮರಕ್ಕೆ ಬೆಂಕಿ ಇಕ್ಕೆ ಬಲು ಧಗಧಗಿಸುವಂತೆ ಮಾಡಿದ್ದಾನೆ. ಅದರ ರೆಂಬೆಗಳು ಮುರಿದು ಹೋಗಿವೆ. ಇಸ್ರಾಯೇಲ್ ವಂಶವು, ಯಹೂದ ವಂಶವು ಬಾಳನಿಗೆ ಹೋಮವನ್ನರ್ಪಿಸಿ ನನ್ನನ್ನು ಕೆಡಕಿ ತಮಗೆ ಕೆಡಕನ್ನು ಮಾಡಿಕೊಂಡಿದ್ದರಿಂದ ನಿನ್ನನ್ನು ನಾಟಿದ ಸೇನಾಧೀಶ್ವರನಾದ ಯಹೋವನು ನಿನಗೆ ಕೆಡುಕಾಗಲಿ ಎಂದು ಶಪಿಸಿದ್ದಾನೆ. ಯೆರೆಮೀಯನಿಗೆ ವಿರುದ್ಧವಾದ ಒಳಸಂಚು.
ಯಹೋವನು ತಿಳಿಸಿದ್ದರಿಂದ ಅವರ ಕುತಂತ್ರವು ನನಗೆ ಗೊತ್ತಾಯಿತು. ಆಗಲೇ ಅವರ ಕೃತ್ಯಗಳನ್ನು ನನಗೆ ತೋರಿಸಿದಿ. ನಾನಾದರೂ ವಧೆಗೆ ಹೊಯ್ಯುವ ಸಾಧು ಕುರಿಗೆ ಸಮಾನನಾಗಿದ್ದೇನು. ಮರವನ್ನು ಫಲಸಹಿತವಾಗಿ ನಾಶಪಡಿಸೋಣ. ಇವನು ನಿರ್ನಾಮವಾಗುವಂತೆ ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣ ಎಂದು ಅವರು ನನಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನು ಕಲ್ಪಿಸಿದ್ದು ನನಗೆ ತಿಳಿದಿರಲಿಲ್ಲ. ಹೃದಯಗಳನ್ನು ಅಂತರಿಂದ್ರಿಗಳವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯಹೋವನೇ, ನೀನು ಅವರಿಗೆ ಕೊಡುವ ಪ್ರತಿಫಲವನ್ನು ನಾನು ಕಾಣುವೆನು. ನನ್ನ ವ್ಯಾಜ್ಯವನ್ನು ನಿನಗೆ ಅರಿಕೆ ಮಾಡಿದ್ದಾನಷ್ಟೇ. ಹೀಗಿರಲು ಸೇನಾಧೀಶ್ವರನಾದ ಯಹೋವನು ನಮಗೆ, ನಮ್ಮ ಕೈಯಿಂದ ನೀನು ಸಾಯಬಾರದಾಗಿದ್ದರೆ ಯಹೋವನ ಹೆಸರೆತ್ತಿ ಪ್ರವಾದಿಸಬೇಡ ಎಂದು ನಿನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಿರುವ ಅನಾಥೋತಿನವರ ವಿಷಯದಲ್ಲಿ ನನ್ನ ತೀರ್ಮಾನವು ಇದೆ. ಈಗೋ ಅವರನ್ನು ದಂಡಿಸುವೆನು. ಯೌವನಸ್ಥರು ಖಡ್ಗದಿಂದ ನಾಶವಾಗುವರು. ಅವರ ಗಂಡು ಹೆಣ್ಣು ಮಕ್ಕಳು ಕ್ಷಾಮದಿಂದ ಸಾಯುವರು. ದಂಡನೆಯ ವರ್ಷದಲ್ಲಿ ಅನಾಥೋತಿನವರಿಗೆ ಕೇಡನ್ನು ಬರಮಾಡುವೆನು. ಅವರಲ್ಲಿ ಯಾರು ಉಳಿಯರು ಎಂದು ಹೇಳಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಬಹಳ ಚೆನ್ನಾಗಿ. ಥ್ಯಾಂಕ್ ಯು. ಯೆರೆಮೀಯನ ಪ್ರವಾದನ ಗ್ರಂಥ 12ನೇ ಅಧ್ಯಾಯವನ್ನ ಮಂಜುಳ ಓದ್ಬೇಕನ್ನ ಕೇಳ್ಕೊಳ್ತೇನೆ. ಯಹೋವನೇ, ನೀನು ಧರ್ಮ ಸ್ವರೂಪನಾಗಿ ಇರುವುದರಿಂದ ನಾನು ನಿನ್ನೊಡನೆ ವ್ಯಾಜ್ಯವಾಡಲಾರೆನು. ಆದರೂ ನಿನ್ನ ಸಂಗಡ ನ್ಯಾಯವನ್ನು ಚರ್ಚಿಸುವೆನು. ದುಷ್ಟರ ನಡತೆಗೆ ಏಕೆ ಸುಫಲವಾಗುತ್ತದೆ? ದ್ರೋಹಿಗಳೆಲ್ಲರೂ ನೆಮ್ಮದಿಯಾಗಿರುವುದಕ್ಕೆ ನೀನು ಅವರನ್ನು ನಾಟಿದ್ದಿ. ಅವರು ಬೇರೂರಿ ಬೆಳೆದು ಹಣ್ಣು ಬಿಟ್ಟಿದ್ದಾರೆ. ನೀನು ಅವರ ಬಾಯಿಗೆ ಸಮೀಪ ಸಮೀಪ ಅಂತರೇಂದ್ರಿಯಕ್ಕೆ ದೂರ. ಯಹೋವನೇ, ನೀನು ನನ್ನನ್ನು ತಿಳಿದಿದ್ದಿ. ನನ್ನನ್ನು ನೋಡುತ್ತಾ ನಿನ್ನೊಂದಿಗೆ ಅನ್ಯೋನ್ಯವಾಗಿರುವ ನನ್ನ ಹೃದಯವನ್ನು ಪರೀಕ್ಷಿಸುತ್ತಿ. ಅವರನ್ನು ಕುರಿಗಳನ್ನೋ ಎಂಬಂತೆ ಕೊಲೆಗೆ ಹಿಡಿದು ವಧೆಯ ದಿನಕ್ಕೆ ಗೊತ್ತು ಮಾಡು. ಇನ್ನೆಷ್ಟರವರೆಗೆ ಎಲ್ಲ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು? ಅಲ್ಲಿನ ನಿವಾಸಿಗಳು ದುಷ್ಟರಾಗಿರುವುದರಿಂದ ಮೃಗ ಪಕ್ಷಿಗಳು ಬಡಿದುಕೊಂಡು ಹೋಗಿವೆ. ಆಹಾ, ಅವನು ನಮ್ಮ ಅಂತ್ಯಗತಿಯನ್ನು ನೋಡುವುದೇ ಇಲ್ಲ ಎಂದು ಹೇಳಿದ್ದರಷ್ಟೇ. ಇಂತೆನ್ನುವ ನನಗೆ ಯಹೋವನು ಹೀಗೆ ಹೇಳಿದ್ದಾನೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಿರಭಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋರ್ದಾನಿನ ದಟ್ಟ ಅಡವಿಯಲ್ಲಿ ಏನು ಮಾಡುವಿ? ನಿನ್ನ ಸಹೋದರರು ನಿನ್ನ ತಂದೆಯ ಮನೆಯವರು ನಿನಗೆ ದ್ರೋಹ ಮಾಡಿರುತ್ತಾರೆ. ಇವರೇ ನಿನ್ನ ಬೆನ್ನಟ್ಟುತ್ತಾ ಕೂಗಿರುತ್ತಾರೆ. ಒಳ್ಳೆ ಮಾತನಾಡಿದರೂ ಇವರನ್ನು ನಂಬಬೇಡ. ಯಹೂದದ ಕೆಟ್ಟ ನೆರೆಯವರ ಗತಿ. ನಾನು ನನ್ನ ಮನೆಯನ್ನು ತೊರೆದು ನನ್ನ ಸ್ವಾಸ್ಥ್ಯವನ್ನು ನಿರಾಕರಿಸಿದ್ದೇನೆ. ನನ್ನ ಪ್ರಾಣ ಪ್ರಿಯಳನ್ನು ಅವಳ ಶತ್ರುಗಳ ಕೈಗೆ ಒಪ್ಪಿಸಿದ್ದೇನೆ. ನನ್ನ ಸ್ವಾಸ್ಥ್ಯವಾದ ಜನವು ನನ್ನ ಪಾಲಿಗೆ ಅರಣ್ಯದಲ್ಲಿರುವ ಸಿಂಹದಂತಿದೆ. ಅದು ನನ್ನ ಮೇಲೆ ಗರ್ಜಿಸಿದೆ, ಆದ ಕಾರಣ ಅದನ್ನು ಹಾಗೆ ಮಾಡಿದ್ದೇನೆ. ನನ್ನ ಸ್ವಾಸ್ಥ್ಯವಾದ ಜನವು ನನ್ನ ದೃಷ್ಟಿಗೆ ಚಿತ್ರವರ್ಣದ ಹದ್ದಿನಂತಿದೆಯೋ, ಹದ್ದುಗಳು ಅದರ ಸುತ್ತಲೂ ವಿರುದ್ಧವಾಗಿ ಕೂತಿವೆಯೋ, ಹೋಗಿರಿ, ಅದನ್ನು ತಿಂದು ಬಿಡುವುದಕ್ಕೆ ಎಲ್ಲಾ ಕಾಡು ಮೃಗಗಳನ್ನು ಕರೆತನ್ನಿರಿ. ಬಹುಮಂದಿ ಮಂದೆಗಾರರು ನನ್ನ ತೋಟವನ್ನು ಕೆಡಿಸಿದ್ದಾರೆ. ನನ್ನ ಸ್ವಾಸ್ಥ್ಯವನ್ನು ತುಳಿದು ನನಗೆ ಇಷ್ಟವಾದ ಆ ಸ್ವತ್ತನ್ನು ಹಾಳು ಕಾಡನ್ನಾಗಿ ಮಾಡಿದ್ದಾರೆ. ಹೌದು, ಹಾಳು ಮಾಡಿದ್ದಾರೆ. ಅದು ಹಾಳಾಗಿ ನನಗೆ ಗೋಳಿಡುತ್ತದೆ. ಯಾವನು ಮನಸ್ಸಿಗೆ ತರದರಿಂದ ದೇಶವೆಲ್ಲ ಹಾಳು ಬಿದ್ದಿದೆ. ಕೊಳ್ಳೆಗಾರರು ಅರಣ್ಯದ ಎಲ್ಲಾ ಬೋಳು ಗುಡ್ಡಗಳಲ್ಲಿಯೂ ಕಂಡು ಬಂದಿದ್ದಾರೆ. ಯಹೋವನ ಖಡ್ಗವು ದೇಶದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ನುಂಗಿಬಿಡುತ್ತಿದೆ. ಯಾರಿಗೂ ನೆಮ್ಮದಿ ಇಲ್ಲ.
ಬಿತ್ತಿ ಮುಳ್ಳನ್ನು ಕೊಯ್ದರೆ ಕ್ಷಮೆ ಕೊಯ್ದಿದ್ದಾರೆ. ಕೊಯ್ದಿದ್ದಾರೆ ಕ್ಷೇಮ ಕೇಳುವಷ್ಟು ಪ್ರಯಾಸ ಪಟ್ಟರೂ ಯಾವ ಲಾಭವನ್ನು ಹೊಂದಲಿಲ್ಲ. ಯಹೋವನ ರೋಷಾಗ್ನಿಯ ನಿಮಿತ್ತ ನಿಮ್ಮ ಬೆಳೆಯ ವಿಷಯವಾಗಿ ನಿಮಗೆ ನಾಚಿಕೆಯಾಗುವುದು. ಯಹೋವನು ತನ್ನ ಜನರಾದ ಇಸ್ರೇಲರಿಗೆ ದಯಪಾಲಿಸಿದ ಸ್ವಾಸ್ಥ್ಯಕ್ಕೆ ಕೈ ಹಾಕುವ ತನ್ನ ಕೆಟ್ಟ ನೆರೆಯವರ ವಿಷಯದಲ್ಲಿ ಹೀಗೆ ಹೇಳುತ್ತಾನೆ. ಆಹಾ, ಅವರನ್ನು ಅವರವರ ಸೀಮೆಗಳೊಳಗಿಂದ ಕಿತ್ತು ಹಾಕಿ ಅವರ ಮಧ್ಯದಲ್ಲಿನ ಯಹೂದದ ವಂಶವನ್ನು ಕಿತ್ತು ಹಾಕುವೆನು. ನೋಡಿರಿ, ನಾನು ಅವರನ್ನು ಕಿತ್ತು ಹಾಕಿದ ಮೇಲೆ ತಿರುಗಿ ಅವರ ಮೇಲೆ ಕನಿಕರಪಟ್ಟು ಪ್ರತಿಯೊಬ್ಬನನ್ನು ಅವನವನ ಸ್ವಾಸ್ಥ್ಯಕ್ಕೂ ಅವನವನ ದೇಶಕ್ಕೂ ಪುನಃ ಬರಮಾಡುವೆನು. ಇವರು ಮೊದಲು ಬಾಳನ ಹೆಸರತ್ತಿ ಪ್ರಯಾಣ ಮಾಡುವ ಅಭ್ಯಾಸವನ್ನು ನನ್ನ ಜನರಿಗೆ ಕಲಿಸಿಕೊಟ್ಟ ಪ್ರಕಾರ ಈಗ ನನ್ನ ಹೆಸರನ್ನೆತ್ತಿ ಯಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವ ನನ್ನ ಜನರ ಅಭ್ಯಾಸವನ್ನು ಚೆನ್ನಾಗಿ ಮಾಡಿಕೊಂಡರೆ ನನ್ನ ಜನರ ಮಧ್ಯದಲ್ಲಿ ನೆಲೆಗೊಂಡು ವೃದ್ಧಿಯಾಗುವರು. ಆದರೆ ಯಾವ ಜನಾಂಗವು ಕೇಳುವುದಿಲ್ಲವೋ ಅದನ್ನು ನಾನು ಕಿತ್ತು ಹಾಕುವೆನು. ಹೌದು, ಕಿತ್ತು ಹಾಕಿ ನಾಶ ಮಾಡುವೆನು ಎಂಬುದು ಯಹೋವನ ನುಡಿ. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಾಂತಮ್ಮ ಸಿಸ್ಟರ್, ಶಾಂತಮ್ಮ ಸಿಸ್ಟರ್, ಹಾಂ ಬ್ರದರ್. ಸಿಸ್ಟರ್ 13ನೇ ಅಧ್ಯಾಯ ಓದ್ತೀರಾ? ಹಾಂ ಓದ್ತೀನಿ. ಎಷ್ಟು ಚೆನ್ನಾಗಿ ಉಂಟು ಬ್ರದರ್? 27 ಇದಾವೆ. ಇನ್ನ ಇದರೆಲ್ಲ ಕೊಡಿ ಬ್ರದರ್. ಪರವಾಗಿಲ್ಲ, ಒಂದು 15 ವಾಕ್ಯ ಓದಿ. ನಡುಕಟ್ಟಿನ ಸಾಮ್ಯ. ಯಹೋವನು ನನಗೆ ಹೀಗೆ, ನೀನು ಹೋಗಿ ನಾರಿನ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದುಕೋ, ನೀರಿನಲ್ಲಿ ನೆನೆಸಬೇಡ ಎಂದು ಅಪ್ಪಣೆ ಮಾಡಿ ಕೊಟ್ಟನು. ಆಗ ನಾನು ಯಹೋವನ ಮಾತಿನಂತೆ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದು ಕೊಂಡೆನು. ಆಮೇಲೆ ನಿನ್ನು ಕೊಂಡು ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯುಫ್ರೆಟಿಸ್ ನದಿಗೆ ಹೋಗಿ ಅದನ್ನು ಅಲ್ಲಿ ಬಚ್ಚಿಡು. ಬಂಡೆಯ ಸಂದಿನೊಳಗೆ ಬಚ್ಚಿಡು ಎಂಬುದಾಗಿ ಯಹೋವನ ಎರಡನೆಯ ಮಾತು ನನಗೆ ಬಂತು. ಆಗ ಯಹೋವನ ಅಪ್ಪಣೆಯ ಮೇರೆಗೆ ನಾನು ಹೋಗಿ ಯುಫ್ರೆಟಿಸ್ ನದಿಯ ಬಳಿಯಲ್ಲಿ ಅದನ್ನು ಬಚ್ಚಿಟ್ಟೆನು. ಬಹು ದಿನಗಳ ಮೇಲೆ ಯಹೋವನು ನನಗೆ ಹೊರಡು, ಯುಫ್ರೆಟಿಸ್ ನದಿಗೆ ಹೋಗಿ ಅಲ್ಲಿ ಬಚ್ಚಿ ಇಡಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಡುಕಟ್ಟನ್ನು ಅಲ್ಲಿಂದ ತೆಗೆ ಎಂದು ಹೇಳಿದನು. ಆಗ ನಾನು ಯುಫ್ರೆಟಿಸ್ ನದಿಗೆ ಹೋಗಿ ಅಗೆದು ನಾನು ಬಚ್ಚಿಟ್ಟ ಸ್ಥಳದೊಳಗೆ ಅಗೆದ ನಡುಕಟ್ಟನ್ನು ತೆಗೆದೆನು. ಆಹಾ, ಅದು ಕೆಟ್ಟು ಹೋಗಿ ಕೆಲಸಕ್ಕೂ ಬಾರದಾಗಿತ್ತು. ಆಗ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದನು. ಇದು ಯಹೋವನಾದ ನನ್ನ ನುಡಿ. ಇದೇ ಪ್ರಕಾರವಾಗಿ ನಾನು ಯಹೂದ್ಯದ ದೊಡ್ಡಸ್ತಿಕೆಯನ್ನು ಎರಸಲೇಮಿನ ಬಲು ದೊಡ್ಡಸ್ತಿಕೆಯನ್ನು ನಡೆಸಿ ಬಿಡುವೆನು. ನನ್ನ ಮಾತುಗಳನ್ನು ಕೇಳಲೊಲ್ಲದೆ ತಮ್ಮ ಹೃದಯದ ಹಠದಂತೆ ನಡೆದು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸುತ್ತಿರುವ ಈ ದುಷ್ಟ ಜನರು ಯಾವ ಕೆಲಸಕ್ಕೂ ಬಾರದೆ ನಡುಕಟ್ಟಿಗೆ ಚಾಟಿ ಆಗುವರು. ಸಮಸ್ತ ಇಸ್ರಾಯೇಲ್ ವಂಶವು, ಸಕಲ ಯೋಧ್ಯ ವಂಶವು ನನ್ನ ಪ್ರಜೆಯಾಗಿದ್ದು ನನಗೆ ಹೆಸರುವಾಸಿಯು, ಸ್ತೋತ್ರವು, ಮಹಿಮೆಯು ಆಗಿರಲಿ ಎಂದು ನಡುಕಟ್ಟು ಸೊಂಟಕ್ಕೆ ಬಿಗಿದಿರುವಂತೆ ಇವರನ್ನು ಬಿಗಿದುಕೊಂಡಿದ್ದೇನೆ. ಆದರೂ ಇವರು ಕೇಳಲೊಲ್ಲದೆ ಹೋದರು ಎಂದು ಯಹೋವನನ್ನು ತಾನೆ ಸಾಮ್ಯ. ಹೀಗಿರಲು ಪ್ರತಿಯೊಂದು ಗಡಿಗೆಯು ದ್ರಾಕ್ಷಾರಸದಿಂದ ತುಂಬಿರುವುದು ಎಂಬುದಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ಹೇಳುವ ಮಾತನ್ನು ಕೇಳಿರಿ ಎಂದು ನೀನು ಅವರಿಗೆ ಸಾರು. ಆಗ ಅವರು ನಿನಗೆ ಪ್ರತಿ ಒಂದು ಗಡಿಗೆಗೂ ದ್ರಾಕ್ಷಾರಸದಿಂದ ತುಂಬಿರುವುದು ನಮಗೆ ಗೊತ್ತಿಲ್ಲವೋ ಎಂದು ಹೇಳುವರು. ಆಗ ನೀನು ಅವರಿಗೆ ಯೆಹೋವನೇ ಮಾತನ್ನು ಕೇಳಿರಿ, ದಾವಿದನ ಸಿಂಹಾಸನವನ್ನೇರಿದ
ಅರಸನು ಯಾಜಕರನ್ನು ಪ್ರವಾದಿಗಳನ್ನು ಯೆರೂಸಲೇಮಿನ ಸಕಲ ನಿವಾಸಿಗಳನ್ನು ಅಂತೂ ದೇಶದ ಜನರೆಲ್ಲರನ್ನು ನಾನು ಮೇಲಿನಿಂದ ತುಂಬಿಸಿ ಕಿರಿಯವರಾದ ಸಮಸ್ತರನ್ನು ಒಬ್ಬರಿಗೊಬ್ಬರು ಬಡಿದಾಡುವಂತೆ ಮಾಡುವೆನು. ನಾನು ಅವರನ್ನು ಉಳಿಸೇನು, ಕನಿಕರಿಸೇನು, ಕರುಣಿಸೇನು, ನಾಶ ಮಾಡದೆ ಬಿಡೇನು ಎಂದು ಯೆಹೋವನ ನುಡಿ. ಯಹೂದ್ಯವನ್ನು ಎಚ್ಚರಿಸಿದ್ದು, ಕಿವಿಗೊಟ್ಟು ಕೇಳಿರಿ, ಹೆಮ್ಮೆ ಪಡಬೇಡಿರಿ. ಯೆಹೋವನ ಮಾತಾಡಿದ್ದಾನೆ. ನಿಮ್ಮ ದೇವರಾದ ಯೆಹೋವನನ್ನು ಘನಪಡಿಸಿರಿ, ಇಲ್ಲದಿದ್ದರೆ ಸ್ವಲ್ಪ ಕಾಲದೊಳಗೆ ಆತನು ಕತ್ತಲನ್ನು ಉಂಟು ಮಾಡುವನು. ನಿಮ್ಮ ಕಾಲುಗಳು ಮೊಬ್ಬಿನ ಬೆಟ್ಟಗಳಲ್ಲಿ ಮೊಗ್ಗರಿಸುವವು. ನೀವು ಬೆಳಕನ್ನು ನಿರೀಕ್ಷಿಸುತ್ತಿರುವಾಗ ಆತನು ಅದನ್ನು ಮರಣಕರವಾದ ಕಾರ್ಗತ್ತಲನಾಗಿ ಮಾಡುವನು. ನೀವು ಕೇಳದಿದ್ದರೆ ನನ್ನ ಆತ್ಮವು ಗುಟ್ಟಾದ ಸ್ಥಳದಲ್ಲಿಯೇ ನಿಮ್ಮ ಗರ್ವದ ನಿಮಿತ್ತ ಗೋಳಿಡುವುದು. ಯೆಹೋವನ ಮಂದೆಯೇ ಸರಿಯಾಗಿ ಹೋದದ್ದರಿಂದ ಬಹಳವಾಗಿ ಅಳುವೆನು. ನನ್ನ ನೇತ್ರವು ಹರ್ಷದ ಧಾರೆಯನ್ನು ಸುರಿಸುವುದು. ಜನರನ್ನು ಮಂತ್ರಿಯನ್ನು ಎಚ್ಚರಿಸಿದ್ದು, ರಾಜನಿಗೆ ರಾಜ ಮಾತಿಗೂ ನೆಲದಲ್ಲಿಯೇ ಕೂತುಕೊಳ್ಳಿರಿ, ನಿಮ್ಮ ಹಂದದ ಕಿರೀಟವು ನಿಮ್ಮ ತಲೆಯಿಂದ ಕೆಳಗೆ ಬಿದ್ದದೆ ಎಂದು ಹೇಳಿರಿ. ಹೇಳಿರಿ, ದಕ್ಷಿಣ ದೇಶದ ಪಟ್ಟಣಗಳು ಮುತ್ತಿಗೆ ಆಗಿವೆ, ಇವುಗಳನ್ನು ಬಿಡಿಸಲು ಯಾರೂ ಇಲ್ಲ. ಇವುದೆಲ್ಲ ಸೆರೆ ಹೋಗಿದೆ, ಸಂಪೂರ್ಣವಾಗಿ ಸೆರೆಯಾಗಿದೆ. ಸಾಕು, ಪರವಾಗಿಲ್ಲ, ಇಲ್ಲ ಕರೆಕ್ಟ್ ಕರೆಕ್ಟ್ ಬಿಡಿ ಅಂತ ಅಂದ್ರಿಲ್ಲ. ಸಾಕ್ಷಿ ಪ್ರಿಯ, ಥ್ಯಾಂಕ್ ಯು, ಥ್ಯಾಂಕ್ ಯು ಸಾಕ್ಷಿ ಪ್ರಿಯ. ಸಾಕ್ಷಿ ಹತ್ರ ಓದ್ಸಮ್ಮ. ಪ್ರಿಯ, 20ನೇ ವಚನದಿಂದ. ಅವರು ಈಗ ಹಾಕಿದ್ರು, ಜಲ್ದಿ ಬರ್ಬೋದು. ಎಷ್ಟ ಅಧ್ಯಾಯ? ಯೆರೆಮೀಯ 13ನೇ ಅಧ್ಯಾಯ. ಬಾರಮ್ಮ ಜಲ್ದಿ ಓಡ್ಬಾರ. ಕರೆ ಬಾ ಪ್ರಿಯ. ಯೆರೆಮೀಯ 13ನೇ ಅಧ್ಯಾಯ ತೆಗೆಮ್ಮ. ಯೆರೆಮೀಯ ಜಲ್ದಿ ಬೇಗ ಕೈ ವರ್ಸ್ಕೆ. ವಚನದಿಂದ ಓದಬೇಕು ಕೇಳಿ. ಮೂರಿಂದ 20ನೇ ವಚನದಿಂದ ಓದ್ರಿ. 13ನೇ ಅಧ್ಯಾಯ 20ನೇ ವಚನದಿಂದ. 20ನೇ ವಚನ ಎಲ್ಲೈತ್ ನೋಡು. ಬಾಬೆಲಿನಿಂದ ಯಹೂದಕ್ಕೆ ಬರುವ ದುರ್ಗತಿ. ಸರಿ. ಚಿಯೋನ್ ಚಿಯೋನ್ ಚಿಯೋನೆ, ಕಣ್ಣೆತ್ತು ಬಡಗಾಲಿಂದ ಬರುವವರನ್ನು ನೋಡು. ನಿನಗೆ ಒಪ್ಪಿಸಿದ ಹಿಂಡು ನಿನ್ನ ಅಂದವಾದ ಹಿಂಡು ಎಲ್ಲಿ? ನಿನ್ನಲ್ಲಿ ಬಳಿಕೆಗೊಳ್ಳುವಂತೆ ನೀನು ಅಭ್ಯಾಸ ಮಾಡಿಸಿದವರನ್ನು ಯೆಹೋವನು ನಿನಗೆ ತಲೆಯಾಗಿ ನೇಮಿಸುವಾಗ ಏನು ಹೇಳುವಿ? ವೇದನೆಯು ನಿನ್ನನ್ನು ಏರುವವಳನ್ನು
ಎಂಬಂತೆ ಹಿಡಿಯುವುದಲ್ಲವೇ ನೀವು ನನಗೆ ಏಕೆ ಏಕೆ ಸಂಭವಿಸಿದವೋ ಎಂದು ನೀವು ಮನದೊಳಗೆ ಎಂದು ಕೊಂಡರೆ ನಿನ್ನ ನೆರೆಗೆಯು ಕೀಳಲ್ಪಟ್ಟು ನಿನ್ನ ಹಿಮ್ಮಡಿಯು ನಾಚಿಕೆಗೆ ಇಡದದ್ದಕ್ಕೆ ನಿನ್ನ ಮಹಾಪಾಪವೇ ಕಾರಣ ಎಂದು ನಿನಗೆ ಗೊತ್ತಾಗುವುದು. ಕುಶ್ಯನು ತನ್ನ ಶಬ್ದವನ್ನು ಮಾರ್ಪಡಿಸಬಲ್ಲನೆ. ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿದೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು. ಆದ ಕಾರಣ ಬಯಲುಗಾಳಿಯು ಬಡಿದು ಕೊಂಡು ಹೋಗುವ ಒಣಹುಲ್ಲನ್ನು ಎಂಬಂತೆ ನಾನು ಅವರನ್ನು ಚದರಿಸಿ ಬಿಡುವೆನು. ನೀನು ನನ್ನನ್ನು ಮರೆತು ಸುಳ್ಳನ್ನು ನಂಬಿದ್ದರಿಂದ ಇದೆ ನಿನ್ನ ಪಾಲು. ಇದೆ ನಾನು ನಿನಗೆ ಆಳೆದು ಕೊಟ್ಟವಾಗ ಎಂದು ಯೆಹೋವನು ಅನ್ನುತ್ತಾನೆ. ನೀನು ನಿನ್ನ ನೆರೆಗೆಯನ್ನು ನಿನ್ನ ಕಣ್ಣ ಮುಂದೆಯೇ ಕೀಳಿಸುವೆನು. ನಿನಗೆ ಅವಮಾನವಾಗುವುದು. ನಾನು ನಿನ್ನ ವ್ಯಭಿಚಾರಗಳನ್ನು ನಿನ್ನ ಹೆಕರಗಳನ್ನು ನಿನ್ನ ಕೆಟ್ಟ ಕೂಳೆಗಾರಿಕೆಯನ್ನು ಅಂತಲ್ಲಿಯೂ ಬೈಲಿನಲ್ಲಿಯೂ ನೀನು ನಡೆಸಿದ ಅಸಹ್ಯ ಕಾರ್ಯಗಳನ್ನು ನೋಡಿದ್ದೇನೆ. ಯೆರೂಸಲೇಮಿ ನಿನ್ನ ಗತಿಯನ್ನು ಏನೆಂದು ಹೇಳಲಿ. ನೀನು ಶುದ್ಧಳಾಗಲು ಇನ್ನೆಷ್ಟು ಕಾಲ ಬೇಕು? ಸರಿ ಸರಿ ಪುಟ, ಥ್ಯಾಂಕ್ ಯು ಅಪ್ಪಾಜಿ, ಚೆನ್ನಾಗಿ ಓದಿದ್ಯಾ. ಸರಿ, ಇದು ಯಹೂದ, ಇದು ಯೆರೆಮೀಯನ 14ನೇ ಅಧ್ಯಾಯ. ಸರೋಜ ಸಿಸ್ಟರ್, 12 ವಚನ ರೀಡ್ ಮಾಡಿ ಸಿಸ್ಟರ್, 12 ವಚನ. ಸರಿ ಬ್ರದರ್, ಆಯ್ತು. ಬರದ ಯಹೂದಕ್ಕೆ ಸಂಭವಿಸುವ ಕ್ಷಾಮ. ಬರದ ವಿಷಯವಾಗಿ ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ನುಡಿ. ಯಹೂದವು ದುಃಖಿಸುತ್ತದೆ, ಆದರೆ ಊರುಗಳವರು ಕಂಗೆಟ್ಟು ಕರ್ರಗಾಗಿ ನೆಲದ ಮೇಲೆ ಬಿದ್ದಿದ್ದಾರೆ. ಯೆರೂಸಲೇಮಿನವರ ಗೋಳಾಟವು ಕೇಳಿಸುತ್ತದೆ. ಅವರಲ್ಲಿನ ಶ್ರೀಮಂತರು ತಮ್ಮ ಕೈಕೆಳಗಿನವರನ್ನು ನೀರಿಗೆ ಕಳುಹಿಸುತ್ತಾರೆ. ಅವರು ಕೊಳಗಳಿಗೆ ಹೋದಾಗ ನೀರು ಕಾಣುವುದಿಲ್ಲ, ಬರೀ ಪಾತ್ರೆಗಳನ್ನ ತೆಗೆದುಕೊಂಡು ಹಿಂದಕ್ಕೆ ಬರುತ್ತಾರೆ. ಆಶೆಗೆಟ್ಟು ನಾಚಿಕೆ ಪಟ್ಟು ಮೊರೆ ಮುಚ್ಚಿಕೊಳ್ಳುತ್ತಾರೆ. ದೇಶದಲ್ಲಿ ಮಳೆ ಇಲ್ಲದೆ ಭೂಮಿಯು ಬಿರುಕುಟ್ಟಿರು
ಬಿರುಕುಟ್ಟಿರುವುದರಿಂದ ರೈತರು ನಾಚಿಕೆ ಪಟ್ಟು ಮೊರೆ ಮುಚ್ಚಿಕೊಳ್ಳುತ್ತಾರೆ. ಇದಲ್ಲದೆ ಹುಲ್ಲೆಯು ಕಾಡಿನಲ್ಲಿ ಈದು ಹುಲ್ಲಿಲ್ಲದ ಕಾರಣ ತನ್ನ ಮರಿಯನ್ನು ಬಿಟ್ಟು ಬಿಡುತ್ತದೆ. ಕಾಡು ಕತ್ತೆಗಳು ಬೋಳುಗುಡ್ಡಗಳಲ್ಲಿ ನಿಂತುಕೊಂಡು ನರಿಗಳಂತೆ ಹಸುರುಸುರುಗಾಗುತ್ತವೆ, ಗಾಳಿಯನ್ನು ಹಾರೈಸುತ್ತವೆ, ತಪ್ಪಿಸದೇ ಇಲ್ಲದೆ ಕಂಗೆಡುತ್ತವೆ. ಪ್ರವಾದಿಯು ಸ್ವಜನರಿಗಾಗಿ ಮಾಡಿದ ಪ್ರಾರ್ಥನೆ: ಯಹೋವನೇ, ನಮ್ಮ ಅಪರಾಧಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಟ್ಟರೂ ನಿನ್ನ ಹೆಸರಿನ ನಿಮಿತ್ತ ಕಾರ್ಯವನ್ನು ಸಾಧಿಸು. ನಮ್ಮ ದ್ರೋಹಗಳು ಬಹಳ, ನಿನಗೆ ಪಾಪವನ್ನು ಮಾಡಿದ್ದೇವೆ. ಇಸ್ರಾಯೇಲರ ನಿರೀಕ್ಷೆಯೇ ಇಕ್ಕಟ್ಟಿನಲ್ಲಿ ಅವರಿಗೆ ರಕ್ಷಕನೇ. ಏಕೆ ದೇಶದಲ್ಲಿ ಪರದೇಶಿಯಂತೆಯೂ ಇಳಿದುಕೊಳ್ಳುವುದಕ್ಕೆ ಗುಡಾರ ಹಾಕಿಕೊಳ್ಳುವ ಪ್ರಯಾಣಿಕನ ಹಾಗೆಯೂ ಇದ್ದಿ? ಯಾಕೆ ಸ್ತಬ್ಧನಂತೆಯೂ ರಕ್ಷಿಸಲಾರದ ಶೂರನ ಹಾಗೆಯೂ ಇದ್ದಿ? ಆದರೂ ಯಹೋವನೇ, ನೀನು ನಮ್ಮ ಮಧ್ಯದಲ್ಲಿರುತ್ತಿ. ನಾವು ನಿನ್ನ ಹೆಸರಿನವರು, ನಮ್ಮನ್ನು ಕೈಬಿಡಬೇಡ. ಯಹೋವನು ತನ್ನ ಜನರನ್ನು, ಅವರನ್ನು ವಂಚಿಸಿದ ಪ್ರವಾದಿಗಳನ್ನು ಗದರಿಸಿದ್ದು. ಯಹೋವನು ಈ ಜನರನ್ನು ಕುರಿತು ಇವರು ನನ್ನನ್ನು ಪ್ರಯಾಣಿಕನು ಎಂದ ಹಾಗೆಯೇ ಅಲಿಯುವುದಕ್ಕೆ ಇಷ್ಟಪಟ್ಟಿದ್ದಾರೆ, ಕಾಲನ್ನು ಹಿಂದೆಗೆಯಲಿಲ್ಲ. ಆದ ಕಾರಣ ಯಹೋವನಾದ ನಾನು ಇವರನ್ನು ಕಟಾಕ್ಷಿಸೆನು. ಈಗಲೇ ಇವರ ಅಪರಾಧವನ್ನು ಮನಸ್ಸಿಗೆ ತಂದುಕೊಂಡು ಇವರ ಪಾಪಗಳಿಗೆ ದಂಡನೆಯನ್ನು ವಿಧಿಸುವೆನು ಎಂದು ಹೇಳಿದ್ದಾನೆ. ಮತ್ತು ಯಹೋವನು ನನಗೆ, ಈ ಜನರ ಹಿತವನ್ನು ಬಯಸಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ. ಇವರು ಉಪವಾಸ ಮಾಡುವಾಗ ಇವರ ಮೊರೆಯನ್ನು ಕೇಳೆನು. ಒಮ್ಮೆ ನೈವೇದ್ಯಗಳನ್ನು ಅರ್ಪಿಸಲು ಸ್ವೀಕರಿಸೆನು. ಖಡ್ಗಕ್ಷಾಮ ವ್ಯಾಧಿಗಳಿಂದ ಇವರನ್ನು ನಿರ್ಮಲ ಮಾಡುವೆನು ಎಂದು ಹೇಳಿದನು. ಅದಕ್ಕೆ ನಾನು ಸರಿ, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸುಜಾತ ಸಿಸ್ಟರ್ ಹೇಳಿ ಬ್ರದರ್. ಬ್ರದರ್ ಸಿಸ್ಟರ್, ಅದು 14ನೇ ಅಧ್ಯಾಯ 12ರಿಂದ 22ರ ತನಕ ಕಂಪ್ಲೀಟ್ ಮಾಡಿ ಸಿಸ್ಟರ್. ರೈಟ್ ಬ್ರದರ್, ಓಕೆ ಬ್ರದರ್. ಇವರು ಉಪವಾಸ ಮಾಡುವಾಗ ಇವರ ಮೊರೆಯನ್ನು ಕೇಳೆನು. ಹೋಮ ನೈವೇದ್ಯಗಳನ್ನು ಅರ್ಪಿಸಲು ಸ್ವೀಕರಿಸೆನು. ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಇವರನ್ನು ನಿರ್ಮೂಲ ಮಾಡುವೆನು ಎಂದು ಹೇಳಿದನು. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯಹೋವನೇ, ಇಗೋ ಪ್ರವಾದಿಗಳು ಈ ಜನರಿಗೆ ಖಡ್ಗವು ನಿಮ್ಮ ಕಣ್ಣಿಗೆ ಕಾಣದು, ಕ್ಷಾಮವು ನಿಮಗೆ ಸಂಭವಿಸದು. ಯಹೋವನು ಈ ಸ್ಥಳದಲ್ಲಿ ಸ್ಥಿರ ಸಮಾಧಾನವನ್ನು ನಿಮಗೆ ಕೊಡುವನು ಎಂದು ನುಡಿಯುತ್ತಾರೆ ಎಂಬುದಾಗಿ ಹೇಳಿದೆನು. ಆಗ ಯಹೋವನು ನನಗೆ ಹೀಗೆ ನುಡಿದನು: ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನೂ ಹೇಳಲಿಲ್ಲ. ಅವರು ಸುಳ್ಳಾದ ದಿವ್ಯ ದರ್ಶನವನ್ನು, ಕಣಿಯನ್ನು, ಮಾಯಾ ತಂತ್ರವನ್ನು, ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ. ಆದ ಕಾರಣ ನನ್ನ ಅಪ್ಪಣೆಯಿಲ್ಲದೆ ನನ್ನ ಹೆಸರಿನಿಂದ ಪ್ರವಾದಿಸುತ್ತಾ ಖಡ್ಗವು ಕ್ಷಾಮವು ಈ ದೇಶಕ್ಕೆ ಬಾರವು ಎಂದು ಬೋಧಿಸುವ ಪ್ರವಾದಿಗಳ ವಿಷಯದಲ್ಲಿ ಯಹೋವನಾದ ನಾನು ಖಡ್ಗದಿಂದಲೂ ಕ್ಷಾಮದಿಂದಲೂ ಈ ಪ್ರವಾದಿಗಳು ನಿರ್ಮೂಲರಾಗುವರು ಎಂದು ಹೇಳುತ್ತೇನೆ. ಮತ್ತು ಇವರ ಪ್ರವಾದನೆಯನ್ನು ಕೇಳುವ ಜನರು ಕ್ಷಾಮ ಖಡ್ಗಗಳ ದೆಸೆಯಿಂದ ಯೆರೂಸಲೇಮಿನ ಬೀದಿಗಳಲ್ಲಿ ಬೀಸಾಡಲ್ಪಡುವರು. ಅವರನ್ನು, ಅವರ ಹೆಂಡರು ಮಕ್ಕಳನ್ನು ಹೂಣಿಡುವುದಕ್ಕೆ ಯಾರೂ ಇರುವುದಿಲ್ಲ. ನಾನು ಅವರ ದುಷ್ಟತನವನ್ನೇ ಅವರ ಮೇಲೆ ಹೊಯ್ದು ಬಿಡುವೆನು. ನೀನು ಈ ಮಾತನ್ನು ಅವರಿಗೆ ಹೇಳು: ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ, ಏಕೆಂದರೆ ನನ್ನ ಜನವೆಂಬ ಯುವತಿಗೆ ದೊಡ್ಡ ಗಾಯವಾಯಿತು. ಹೌದು, ಗಡುಸಾದ ಪೆಟ್ಟು ಬಿತ್ತು. ನಾನು ಊರ ಹೊರಗೆ ಹೋದರೆ, ಇಗೋ ಖಡ್ಗದಿಂದ ಹತರಾದವರು ಊರೊಳಗೆ ಬಂದರೆ, ಇಗೋ ಕ್ಷಾಮದಿಂದ ಕೊರಗುವರು. ಪ್ರವಾದಿಗಳು, ಯಾಜಕರು ತಮಗೆ ಗೊತ್ತಿಲ್ಲದ ದೇಶಕ್ಕೆ ಗಡೀಪಾರಾಗಿದ್ದಾರೆ. ಪ್ರವಾದಿಯು ಸ್ವಜನರಿಗಾಗಿ ಮಾಡಿದ ಇನ್ನೊಂದು ಪ್ರಾರ್ಥನೆ: ನೀನು ಯಹೂದವನ್ನು ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟಿದ್ದೀಯೋ? ಚಿಯೋನಿನ ಮೇಲೆ ಮನಪೂರ್ವಕವಾಗಿ ಅಸಹ್ಯಪಟ್ಟಿದೀಯೋ? ನಮಗೆ ಗುಣವಾಗದಂತೆ ಏಕೆ ಪೆಟ್ಟು ಹೊಡೆದಿ? ಸುಖವನ್ನು ನಿರೀಕ್ಷಿಸಿದೆವು, ಯಾವ ಮೇಲೂ ಆಗಲಿಲ್ಲ. ಕ್ಷೇಮ ಕಾಲವನ್ನು ಎದುರು ನೋಡಿದೆವು. ಹಾ, ಅಂಜಿಕೆಯೇ, ಯಹೋವನೇ, ನಮ್ಮ ದುಷ್ಟತನವನ್ನು, ನಮ್ಮ ಪಿತೃಗಳ ದುರಾಚಾರವನ್ನು ತಿಳಿದುಕೊಂಡಿದ್ದೇವೆ. ನಿನಗೆ ಪಾಪ ಮಾಡಿದ್ದೇವಲ್ಲ, ನಿನ್ನ ನಾಮದ ಮೇಲೆ ದೃಷ್ಟಿ ಇಡು. ನಿನ್ನ ಮಹಿಮೆಯ ಸಿಂಹಾಸನವನ್ನು ಅಸಡ್ಡೆ ಮಾಡಬೇಡ, ಅವಮಾನ ಪಡಿಸಬೇಡ. ನೀನು ನಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೋ, ಅದನ್ನು ಭಂಗಪಡಿಸದಿರು. ಜನಾಂಗಗಳ ವ್ಯರ್ಥ ವಿಗ್ರಹಗಳೊಳಗೆ
ಮಳೆಯನ್ನು ಸುರಿಸಬಲ್ಲವುಗಳುಂಟೋ? ಬಲ್ಲವುಗಳುಂಟೆ? ಆಕಾಶವು ತಾನಾಗಿ ಹದ ಮಳೆಗಳನ್ನು ಕೊಟ್ಟೀತೆ. ನಮ್ಮ ದೇವರಾದ ಯಹೋವ, ನೀನೇ ವೃಷ್ಟಿಪ್ರದನು. ನಾವು ನಿನ್ನನ್ನೇ ನಿರೀಕ್ಷಿಸುವೆವು. ನೀನು ಇವುಗಳನ್ನೆಲ್ಲ ನಡೆಸುವವನಾಗಿದ್ದೀಯಷ್ಟೇ. ಸರ್, ಅದು ಎರಡನೇ 15ನೇ ಅಧ್ಯಾಯ 1-12 ವಚನ ಓದ್ರಿ ಸರ್. ಓಕೆ ಬ್ರದರ್. ಯಹೋವನು ಪ್ರವಾದಿಯ ವಿಜ್ಞಾಪನೆಗಳನ್ನು ಚಿತ್ತೈಸದೆ ಯಹೂದಕ್ಕೆ ಕಠಿಣ ದಂಡನೆಯನ್ನು ವಿಧಿಸಿದ್ದು. ಯಹೋವನು ನನಗೆ ಹೀಗೆ ಹೇಳಿದನು, ಮೋಶೆಯು ಸಮುವೇಲನು ನನಗೆ ವಿಜ್ಞಾಪಿಸಿದರೂ ನನ್ನ ಮನಸ್ಸು ಆ ಜನರ ಕಡೆಗೆ ತಿರುಗದು. ನನ್ನ ಕಣ್ಣೆದುರಿನಿಂದ ಇವರನ್ನು ನೂಕಿಬಿಡು, ತೊಲಗಿ ಹೋಗಲಿ. ಅವರು ನಾವು ಎಲ್ಲಿಗೆ ಹೋಗೋಣ ಎಂದು ನಿನ್ನನ್ನು ಕೇಳಲು, ನೀನು ಅವರಿಗೆ ಮರಣ ವ್ಯಾಧಿಗೆ ಗೊತ್ತಾದವರು ಮರಣ ವ್ಯಾಧಿಗೆ, ಖಡ್ಗಕ್ಕೆ ತುತ್ತಾದವರು ಖಡ್ಗಕ್ಕೆ, ಕ್ಷಾಮಕ್ಕೆ ಗೊತ್ತಾದವರು ಕ್ಷಾಮಕ್ಕೆ, ಸೆರೆಗೆ ಗೊತ್ತಾದವರು ಸೆರೆಗೆ ಗುರಿಯಾಗಿ ಹೋಗಲಿ. ಇದೇ ಯಹೋವನ ನುಡಿ ಎಂದು ಹೇಳು. ನಾನು ಅವರಿಗೆ 4 ವಿಧವಾದ ಬಾಧೆಗಳನ್ನು, ಅಂದರೆ ಕುಡಿಯುವುದಕ್ಕೆ, ಕಡಿಯುವುದಕ್ಕೆ ಖಡ್ಗವನ್ನು, ಸೀಳುವುದಕ್ಕೆ ನಾಯಿಗಳನ್ನು, ನುಂಗಿ ಹಾಳು ಮಾಡುವುದಕ್ಕೆ ಆಕಾಶ ಪಕ್ಷಿಗಳನ್ನು, ಜಲ ಜಂತುಗಳನ್ನು ನೇಮಿಸುವೆನು ಎಂಬುದು ಯಹೋವನಾದ ನನ್ನ ಮಾತು. ಹಿಜ್ಕೀಯನ ಮಗನೂ ಯಹೂದದ ಅರಸನೂ ಆದ ಮನಸ್ಸೆಯು ಯೆರೂಸಲೇಮಿನಲ್ಲಿ ನಡೆಸಿದ್ದಕ್ಕೆ ಪ್ರತಿಫಲವಾಗಿ ನಾನು ಅವರನ್ನು ಲೋಕದ ಸಮಸ್ತ ರಾಜ್ಯಗಳಿಗೆ ಭಯಾಸ್ಪದವಾಗುವಂತೆ ಮಾಡುವೆನು. ಯೆರೂಸಲೇಮೇ, ಯಾರು ನಿನ್ನನ್ನು ಕರುಣಿಸುವರು? ನಿನಗಾಗಿ ಯಾರು ಬಳಕೊಳ್ಳುವರು? ನಿನ್ನ ಕ್ಷೇಮವನ್ನು ವಿಚಾರಿಸಲು ಯಾರು ನಿನ್ನ ಕಡೆಗೆ ತಿರುಗುವರು? ಯಹೋವನ ಈ ಮಾತನ್ನು ಕೇಳು. ನೀನು ನನ್ನನ್ನು ಅಲ್ಲಗಳೆದು ಹಿಂದಿರುಗಿದ್ದಿ, ಆದ ಕಾರಣ ನಾನು ನಿನ್ನ ಮೇಲೆ ಕೈಯೆತ್ತಿ ನಿನ್ನನ್ನು ನಾಶ ಮಾಡುವೆನು. ಕ್ಷಮಿಸು, ಕ್ಷಮಿಸಿ, ಕ್ಷಮಿಸಿ, ಸಾಕಾಯಿತು. ಕ್ಷಮಿಸಿ, ಕ್ಷಮಿಸಿ, ಸಾಕಾಯಿತು. ನನ್ನ ಜನರನ್ನು ದೇಶದ ಉಕ್ಕಡಗಳಲ್ಲಿ ಕಾವೇಗೋಲಿನಿಂದ ಹಾರಿಸಿ ತೂರುವೆನು. ಅವರನ್ನು ಪುತ್ರ ಶೋಕಕ್ಕೆ ಈಡು ಮಾಡಿ ನಾಶ ಮಾಡುವೆನು. ಅವರು ಹೋದ ದಾರಿಯಿಂದ ಹಿಂದಿರುಗರು. ಅವರ ವಿಧವೆಯರು ನನ್ನ ಭಾಗಕ್ಕೆ ಸಮುದ್ರದ ಉಸುಬಿಗಿಂತ ಹೆಚ್ಚಾಗಿರುವರು. ಯುವಕರ ತಾಯಿಗಳ ಮೇಲೆ ಕೊಳ್ಳೆ ಹೊಡೆಯುವವರನ್ನು ಮಧ್ಯಾಹ್ನದಲ್ಲೇ ಬರಮಾಡುವೆನು. ಅವರ ಮೇಲೆ ಕಳವಳವನ್ನು, ದಿಗಿಲನ್ನು ತಟ್ಟನೆ ಬೀಳಿಸುವೆನು. 7 ಮಂದಿ ಮಕ್ಕಳನ್ನು ಹೆತ್ತ ಭಾಗ್ಯವಂತಳು ಬಳಲಿ ಪ್ರಾಣ ಬಿಟ್ಟಂತಿದ್ದಾಳೆ. ಹಗಲಿನಲ್ಲಿಯೇ ಆಕೆಯ ಪಾಲಿಗೆ ಸೂರ್ಯನು ಮುಳುಗಿದ್ದಾನೆ. ಆಶಾಭಂಗ ಪಟ್ಟು ಅವಮಾನಕ್ಕೆ ಈಡಾಗಿದ್ದಾಳೆ. ಆಕೆಯ ಉಳಿದ ಸಂತಾನವನ್ನು ಶತ್ರುಗಳ ಕಣ್ಣೆದುರಿನಲ್ಲಿ ನಾನು ಖಡ್ಗಕ್ಕೆ ಗುರಿ ಮಾಡುವೆನು. ಇದು ಯಹೋವನ ನುಡಿ. ನನ್ನ ತಾಯಿ ನನ್ನ ಗತಿಯನ್ನು ಏನು ಹೇಳಲಿ? ನಿನ್ನ ಗರ್ಭದಿಂದ ಬಂದ ನಾನು ಲೋಕದವರೆಲ್ಲರಿಗೂ ಜಗಳ ಗಂಟಿಗನೂ ವ್ಯಾಜ್ಯಗಾರನೂ ಆಗಿದ್ದೇನಲ್ಲ. ನಾನು ಹಣವನ್ನು ಬಡ್ಡಿಗೆ ಕೊಟ್ಟವನಲ್ಲ, ತೆಗೆದುಕೊಂಡವನಲ್ಲ. ಆದರೂ ನನ್ನನ್ನು ಎಲ್ಲರೂ ಬೈಯುತ್ತಾರೆ. ಇದಕ್ಕೆ ಯಹೋವನು, ನಿನಗೆ ಮೇಲಾಗುವಂತೆ ನಿಶ್ಚಯವಾಗಿ ನಿನ್ನನ್ನು ಬಿಡುಗಡೆ ಮಾಡುವೆನು. ನಿಜ ನಿಜವಾಗಿ ನಿನ್ನ ಶತ್ರುವನ್ನು ಇಕ್ಕಟ್ಟಿನಲ್ಲಿಯೂ ನಿನಗೆ ಶರಣಾಗತನನ್ನಾಗಿ ಮಾಡುವೆನು. ಕಬ್ಬಿಣವನ್ನು ಬಡಗಣ ಕಬ್ಬಿಣವನ್ನು ಯಾರು ಮುರಿದಾರು? ತಾಮ್ರವನ್ನು ಮುರಿಯುವುದು ಯಾರಿಂದಾದೀತು ಎಂದು ಹೇಳಿದನು. ಆಮೇನ್. ಕಮಲಮ್ಮ ಸಿಸ್ಟರ್, ಓದ್ತೀನಿ.
ಹದಿಮೂರಿಂದ 21ರ ತನಕ. ಯೆರೆಮೀಯ 15ನೇ ಅಧ್ಯಾಯ 13ರಿಂದ 21. ಸರಿ ನಿನ್ನ ಸಕಲ ಪ್ರಾಂತಗಳಲ್ಲಿ ನೀನು ಮಾಡಿದ್ದ ಎಲ್ಲಾ ಪಾಪಗಳ ನಿರ್ಮಿತ ನಾನು ನಿನ್ನ ಸೊತ್ತು ಸಂಪತ್ತುಗಳನ್ನು ಲಾಭವಿಲ್ಲದೆ ಸೂರೆಗೆ ಹೀಡು ಮಾಡಿ ನಿನ್ನ ಶತ್ರುಗಳ ಕೈಗೆ ಕೊಟ್ಟು ನೀನು ನೋಡಿದ್ದ ದೇಶಕ್ಕೆ ಸಾಗಿಸಿ ಬಿಡುವೆನು. ನನ್ನ ರೋಷದಿಂದ ಉರಿಯೆತ್ತಿಕೊಂಡಿದೆ ಅದು ನಿಮ್ಮನ್ನು ಸುಟ್ಟು ಬಿಡುವುದು. ಅದಕ್ಕೆ ನಾನು ಯೋಹವನೇ ನೀನೇ ಬಲ್ಲೆ, ನನ್ನನ್ನು ಜ್ಞಾಪಕಕ್ಕೆ ತಂದು ಕಟಾಕ್ಷಿಸು, ನನಗಾಗಿ ನನ್ನ ಹಿಂಸಕರಿಗೆ ಮುಯ್ಯಿ ತೀರಿಸು, ಅವರಿಗೆ ಹೆಚ್ಚು ತಾಳ್ಮೆಯನ್ನು ತೋರಿಸಬೇಡ, ನನ್ನನ್ನು ನಿರ್ಮೂಲ ಮಾಡಬೇಡ. ನಿನ್ನ ನಿರ್ಮಿತವೇ ನಾನು ನಿಂದೆಗೆ ಗುರಿಯಾದೆನೆಂದು ಚಿತ್ತಕ್ಕೆ ತಂದುಕೋ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೇನು. ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವು ಆದವು. ಸೇನಾಧೀಶ್ವರನಾದ ದೇವರೇ ಯೋಹವನೇ, ನಾನು ನಿನ್ನ ಹೆಸರಿನವನಲ್ಲವೇ? ವಿನೋದಗಾರರ ಕೂಟದಲ್ಲಿ ಕೂತುಕೊಳ್ಳಲಿಲ್ಲ, ಉಲ್ಲಾಸ ಪಡಲೂ ಇಲ್ಲ. ನೀನು ನನ್ನ ಮೇಲೆ ಕೈ ಇಟ್ಟಿದ್ದರಿಂದ ಒಂಟಿಗನಾಗಿ ಕೂತೆನು. ನನ್ನನ್ನು ರೋಷದಿಂದ ತುಂಬಿಸಿದ್ದೀಯಷ್ಟೇ, ಏಕೆ ನನ್ನ ವ್ಯಥೆಯು ನಿರಂತರವಾಗಿದೆ? ನನ್ನ ಗಾಯವು ಗಡುಸಾಗಿ ಗುಣವೊಂದಲೊಲ್ಲದೇಕೆ? ನೀನು ನನಗೆ ನೀರು ಬತ್ತುವ ಕಳ ತೊರೆಯಂತಿರಬೇಕು ಎಂದು ಅರಿಕೆ ಮಾಡಿಕೊಂಡೆನು. ಯೋಹವನೇ ಪ್ರವಾದಿಯನ್ನು ಧೈರ್ಯಗೊಳಿಸಿದ್ದು ಇದರಿಂದ ಯೋಹವನು ಈಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದ್ದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದ್ದರೆ ನೀನು ನನ್ನ ಬಾಯಂತಿರುವಿ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗಿಕೊಳ್ಳುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಮಾರ್ಗವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೋಹವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಇದುವರೆಗೂ ತಾಳ್ಮೆಯಿಂದ ಬೈಬಲ್ ರೀಡಿಂಗ್ ಮಾಡಿದಂತ ಎಲ್ಲಾ ಸಹೋದರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಕೊನೆಯದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ಕೂಟವನ್ನು ನಾವು ಮುಗಿಸೋಣ.